ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಲಾಗಿರುವ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ನಾಲ್ಕು ಸೆಂಟಿಮೀಟರ್ ತ್ಯಜ್ಜೆ ವೃತ್ತವನ್ನು ರಚಿಸಿ ಎರಡು ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಪ್ರಶ್ನೆ ಈ ರೀತಿಯಾಗಿದೆ ಮೊದಲಿಗೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋಣ ಆ ನಂತರ ರಚನೆಗೆ ಹೋಗೋಣ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳಂತಹ ವೃತ್ತವನ್ನ ರಚಿಸಿಕೊಂಡು ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಆ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನ ರಚಿಸಬೇಕಾಗಿದೆ ಇಲ್ಲಿ ನೀಡಿರುವಂತಹದ್ದು ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಅಂತ ಆದ್ರೆ ನಾವು ಮೊದಲ ಬಾರಿಗೆಯೇ ಸ್ಪರ್ಶಕವನ್ನ ರಚಿಸೋದಿಲ್ಲ ಅದಕ್ಕಿಂತ ಮುಂಚಿತವಾಗಿ ಎರಡು ತ್ರಿಜ್ಯಗಳನ್ನ ರಚಿಸ್ಕೋತೀವಿ ಆ ತ್ರಿಜ್ಯಗಳ ನಡುವೆ ಇರುವಂತಹ ಕೋನವನ್ನ ಮೊದಲಿಗೆ ನಾವು ಕಂಡು ಹಿಡ್ಕೊಳ್ಬೇಕು ಆದ್ದರಿಂದ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ನಾವು ಮೊದಲಿಗೆ ಈ ಹಂತವನ್ನ ಮಾಡ್ಕೊಳ್ಬೇಕಾಗತ್ತೆ ಅವ್ರು ಕೊಟ್ಟಿರುವಂತಹದ್ದು ಎರಡು ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಅಂತ ನಾವೀಗ ಎರಡು ತ್ರಿಜ್ಯಗಳ ನಡುವಿನ ಕೋನವನ್ನ ಕಂಡು ಹಿಡ್ಕೋಬೇಕು ಈ ರೀತಿ ಕಂಡು ಹಿಡ್ಕೋಬೇಕಾದ್ರೆ ಸ್ಪರ್ಶಕಗಳ ನಡುವಿನ ಕೋನ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಯಾವಾಗ್ಲೂ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಅಂದ್ರೆ ಅವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಆದ್ದರಿಂದ ತ್ರಿಜ್ಯಗಳ ನಡುವಿನ ಕೋನವನ್ನ ನಾವು ಕಂಡುಹಿಡಿಬೇಕಾದ್ರೆ ಈ ನೂರ ಎಂಬತ್ತು ಡಿಗ್ರಿಯಿಂದ ಸ್ಪರ್ಶಕಗಳ ನಡುವಿನ ಕೋನವನ್ನ ಕಳಿಬೇಕಾಗತ್ತೆ ಆದ್ರಿಂದ ನೂರ ಎಂಬತ್ತು ಡಿಗ್ರಿಯಿಂದ ಅರವತ್ತು ಡಿಗ್ರಿಯನ್ನ ಕಳ್ದಾಗ ನಮ್ಗೆ ನೂರ ಇಪ್ಪತ್ತು ಡಿಗ್ರಿ ದೊರೆಯುತ್ತೆ ಇದು ಎರಡು ತ್ರಿಜ್ಯಗಳ ನಡುವಿನ ಕೋನ ಆಗುತ್ತೆ ಈಗ ನಾವು ಮಾಡ್ಬೇಕಾಗಿರುವಂತಹ ರಚನೆ ಈ ರೀತಿಯಾಗಿರುತ್ತೆ ಮೊದಲಿಗೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳಂತಹ ಒಂದು ವೃತ್ತವನ್ನ ರಚಿಸ್ಕೋಬೇಕು ಆ ನಂತರ ಈ ರೀತಿಯಾಗಿ ನೂರಿಪ್ಪತ್ತು ಡಿಗ್ರಿ ಕೋನ ಬರುವಂತೆ ಎರಡು ತ್ರಿಜ್ಯಗಳನ್ನ ರಚಿಸ್ಕೋಬೇಕು ನಂತರದಲ್ಲಿ ಈ ತ್ರಿಜ್ಯಗಳ ಅಂತ್ಯ ಬಿಂದುಗಳು ಅಂದ್ರೆ ಕೇಂದ್ರವಲ್ಲದ ಬಿಂದುಗಳು ಇದು ವೃತ್ತ ಕೇಂದ್ರಕ್ಕೆ ಅಂಟಿಕೊಂಡಿರುವಂತಹ ಅಥವಾ ಛೇದಿಸಿರುವಂತಹ ಅಂತ್ಯಬಿಂದು ಉಳಿದದ್ದು ಇಲ್ಲೊಂದು ಅಂತ್ಯಬಿಂದು ಇದೆ ಇಲ್ಲೊಂದು ಅಂತ್ಯ ಬಿಂದು ಇದೆ ಈ ಅಂತ್ಯಬಿಂದು ನಾವು ಸ್ಪರ್ಶಕಗಳನ್ನ ಈ ರೀತಿಯಾಗಿ ರಚಿಸಬೇಕಾಗತ್ತೆ ಹೀಗೆ ರಚಿಸಿದಂತಹ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಆಗಿರುತ್ತೆ ಈ ರಚನೆಯನ್ನ ನಾವೀಗ ಮಾಡೋಣ ಬನ್ನಿ ಈ ರಚನೆಯನ್ನ ಹೇಗೆ ಮಾಡೋದು ಅನ್ನುವಂತಹದನ್ನ ನೋಡೋಣ ಮೊದಲಿಗೆ ಸಮತಲದಲ್ಲಿ ಒಂದು ಬಿಂದುವನ್ನ ಇಟ್ಕೊಳ್ಳೋಣ ಆ ಬಿಂದುವಿಗೆ ಓ ಅಂತ ಹೆಸರು ಕೊಟ್ಟಿದ್ದೇನೆ ಈ ಓ ಅನ್ನ ಕೇಂದ್ರವಾಗಿರಿಸಿ ನಾಲ್ಕು ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನ ತಗೊಂಡು ಈ ರೀತಿಯಾಗಿ ವೃತ್ತವನ್ನು ರಚಿಸಿಕೊಳ್ಳೋಣ ನಂತರ ಈ ಕೇಂದ್ರ ಬಿಂದುವಿನಿಂದ ಒಂದು ತ್ರಿಜ್ಯವನ್ನ ಎಳ್ಕೊಂಡು ಈ ಛೇದಿಸುವ ಬಿಂದುವನ್ನ ಎ ಅಂತ ಕರ್ಕೊಳ್ತಾ ಇದ್ದೀನಿ ಓ ಎ ತ್ರಿಜ್ಯ ಆಯ್ತು ಓ ಕೇಂದ್ರದಲ್ಲಿ ಕೋನ ಮಾಪಕವನ್ನು ಇಟ್ಕೊಂಡು ನೂರ ಇಪ್ಪತ್ತು ಡಿಗ್ರಿ ಅಳತೆಯನ್ನ ಗುರುತಿಸ್ಕೊಳ್ತಾ ಇದ್ದೇನೆ ಈ ಬಿಂದುವನ್ನ ಬಿ ಅಂತ ಕರ್ಕೊಂಡು ಓ ಮತ್ತೆ ಬಿ ಬಿಂದುವನ್ನ ಸೇರಿಸಿ ಮತ್ತೊಂದು ತ್ರಿಜ್ಯವನ್ನ ಎಳ್ಕೊಂಡಿದ್ದೇನೆ ಈಗ ಇಲ್ಲಿ ಉಂಟಾದಂತಹ ಕೋನ ನೂರ ಇಪ್ಪತ್ತು ಡಿಗ್ರಿ ಆಗಿರುವುದನ್ನ ನೀವು ಗಮನಿಸಬಹುದು ನಂತರ ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನ ತೆಗೆದುಕೊಂಡು ಎ ಬಿಂದುವಿನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಅರ್ಧ ವೃತ್ತವನ್ನ ಎಳ್ಕೋಬೇಕು ಈ ತ್ರಿಜ್ಯ ಮತ್ತು ಕಂಸ ಛೇದಿಸಿರುವಂತಹ ಬಿಂದುವನ್ನ ಗುರುತಿಸ್ಕೊಂಡು ಆ ಬಿಂದುವಿನಲ್ಲಿ ಮತ್ತೆ ಕೈವಾರವನ್ನಿಟ್ಟು ಅಷ್ಟೇ ಅಳತೆಯ ಕಂಸವನ್ನ ಎಳಿಬೇಕು ಇಲ್ಲಿ ಗಮನಿಸಿದರೆ ಈ ಎರಡು ಕಂಸಗಳು ಇಲ್ಲಿ ಛೇದಿಸಿವೆ ಈ ಬಿಂದುವನ್ನ ಗುರುತಿಸ್ಕೊಳ್ಳೋಣ ಹಾಗೆ ಗುರ್ತಿಸ್ಕೊಂಡು ಅದೇ ಬಿಂದುವಿನ ಮೇಲೆ ಮತ್ತೆ ಕೈವಾರವನ್ನಿಟ್ಟು ಅಷ್ಟೇ ಅಳತೆಯ ತ್ರಿಜ್ಯದಿಂದ ಮತ್ತೊಂದು ಕಂಸವನ್ನ ರಚಿಸೋಣ ಇಲ್ಲಿ ಛೇದಕ ಬಿಂದುವನ್ನ ಗುರುತಿಸ್ಕೊಳ್ಳೋಣ ಈ ಎರಡೂ ಛೇದಕ ಬಿಂದುಗಳಲ್ಲಿ ಅಷ್ಟೇ ಅಳತೆಯ ತ್ರಿಜ್ಯದಿಂದ ಕಂಸಗಳನ್ನ ಈ ರೀತಿಯಾಗಿ ರಚಿಸ್ಕೊಳ್ಳೋಣ ಈ ಬಿಂದುವಿನಲ್ಲಿ ಇಟ್ಟು ಕೂಡ ಕಂಸಗಳನ್ನ ರಚಿಸಿದಾಗ ಈ ಎರಡೂ ಕಂಸಗಳು ಇಲ್ಲಿ ಛೇದಿಸಿರೋದನ್ನ ಗಮನಿಸಬಹುದು ಈ ಛೇದಕ ಬಿಂದುವನ್ನ ಗುರ್ತು ಮಾಡ್ಕೊಳ್ಳೋಣ ಈ ರೀತಿಯಾಗಿ ಗುರುತು ಮಾಡಿಕೊಂಡ ನಂತರ ಎ ಬಿಂದುವಿನಿಂದ ಈ ಛೇದಕ ಬಿಂದುವಿನ ಮೂಲಕ ಒಂದು ಸ್ಪರ್ಶಕವನ್ನ ಈ ರೀತಿಯಾಗಿ ಎಳೆದುಕೊಳ್ಳೋಣ ನಂತರ ಬಿ ಬಿಂದುವಿನಲ್ಲಿ ಇಟ್ಕೊಂಡು ಮತ್ತೆ ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನ ತೆಗೆದುಕೊಂಡು ಈ ರೀತಿಯಾಗಿ ಅರ್ಧವೃತ್ತವನ್ನ ಹೇಳ್ಕೊಳ್ಳೋಣ ಇಲ್ಲಿ ತ್ರಿಜ್ಯ ಮತ್ತು ಕಂಸ ಛೇದಿಸಿರುವಂತಹ ಬಿಂದುವನ್ನ ಗುರುತಿಸ್ಕೊಳ್ಳೋಣ ಈ ಬಿಂದುವಿನಲ್ಲಿ ಕೈವಾರವನ್ನಿಟ್ಟು ಅಷ್ಟೇ ತ್ರಿಜ್ಯದ ಅಳತೆಯ ಕಂಸವನ್ನ ರಚಿಸೋಣ ಪುನಃ ಇಲ್ಲಿ ಛೇದಕ ಬಿಂದು ಉಂಟಾಗಿದೆ ಬಿಂದುವನ್ನ ಗುರುತಿಸ್ಕೊಳ್ಳೋಣ ಆ ಬಿಂದುವಿನ ಮೇಲೆ ಮತ್ತೆ ಕೈವಾರವನ್ನ ಇಟ್ಟು ಮತ್ತೆ ಅಷ್ಟೇ ಅಳತೆಯ ತ್ರಿಜ್ಯದಿಂದ ಕಂಸವನ್ನ ಎಳ್ಕೊಳ್ಳೋಣ ಈ ಛೇದಕ ಬಿಂದುವನ್ನು ಗುರುತಿಸ್ಕೊಳ್ಳೋಣ ಈ ಎರಡೂ ಛೇದಕ ಬಿಂದುಗಳ ಮೇಲೆ ಕೈವಾರವನ್ನಿಟ್ಟು ಅಷ್ಟೇ ಅಳತೆಯ ತ್ರಿಜ್ಯದಿಂದ ಕಂಸಗಳನ್ನ ಈ ರೀತಿಯಾಗಿ ಹೇಳ್ಕೊಳ್ಳೋಣ ಈ ಎರಡೂ ಕಂಸಗಳು ಛೇದಿಸಿರುವಂತಹ ಬಿಂದುವನ್ನ ಗುರುತಿಸ್ಕೊಳ್ಳೋಣ ನಂತರ ಬಿ ಬಿಂದುವಿನಿಂದ ಈ ಛೇದಕ ಬಿಂದುವಿನ ಮೂಲಕ ಒಂದು ನೇರವಾದ ಸರಳ ರೇಖೆಯನ್ನ ಹೇಳ್ಕೊಳ್ಳೋಣ ಈಗ ನಮಗೆ ಅಗತ್ಯವಾದಂತಹ ಎರಡು ಸ್ಪರ್ಶಕಗಳು ದೊರೆತಿವೆ ಆ ಸ್ಪರ್ಶಕಗಳು ಸಂಧಿಸಿರುವಂತಹ ಬಿಂದುವನ್ನ ಪಿ ಅಂತ ಕರ್ಕೊಂಡು ಈ ಬಿಂದುವಿನಲ್ಲಿ ಉಂಟಾದಂತಹ ಕೋನವನ್ನ ಲೆಕ್ಕ ಹಾಕಿದಾಗ ನಮ್ಗೆ ಅರವತ್ತು ಡಿಗ್ರಿ ದೊರೆಯುತ್ತದೆ ತ್ರಿಜ್ಯಗಳ ನಡುವಿನ ಕೋನ ಹಾಗೂ ಸ್ಪರ್ಶಕಗಳ ನಡುವಿನ ಕೋನ ಎರಡನ್ನ ನಾವು ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಬರಬೇಕು ಇಲ್ಲಿ ನೂರ ಇಪ್ಪತ್ತಿದೆ ಇಲ್ಲಿ ಅರವತ್ತಿದೆ ಒಟ್ಟು ನೂರ ಎಂಬತ್ತು ಡಿಗ್ರಿ ಆಯ್ತು ಅದೇ ರೀತಿಯಲ್ಲಿ ಸ್ಪರ್ಶಕ ಮತ್ತು ತ್ರಿಜ್ಯ ಇವೆರಡರ ನಡುವಿನ ಕೋಣ ಯಾವಾಗ್ಲೂ ಲಂಬವಾಗಿರುತ್ತದೆ ಅಂದ್ರೆ ತೊಂಬತ್ತು ಡಿಗ್ರಿ ಆಗಿರುತ್ತೆ ಇಲ್ಲೂ ಕೂಡ ತೊಂಬತ್ತು ಡಿಗ್ರಿಯನ್ನ ನಾವು ಕಾಣಬಹುದು ಹಾಗೆ ಈ ಬಿ ಬಿಂದುವಿನಲ್ಲೂ ಕೂಡ ತೊಂಬತ್ತು ಡಿಗ್ರಿಯನ್ನ ಕಾಣಬಹುದು ನೀವು ಗಮನಿಸಿದ್ರೆ ಓ ಎ ಪಿ ಬಿ ಅನ್ನುವಂತಹದ್ದು ಒಂದು ಚತುರ್ಭುಜ ಆಗುತ್ತೆ ಚತುರ್ಭುಜದಲ್ಲಿ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತು ಈ ಎರಡು ಕೋನಗಳಿಂದ ನೂರ ಡಿಗ್ರಿ ಈ ಎರಡು ಕೋನಗಳಿಂದ ನೂರ ಡಿಗ್ರಿ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ಆಗಿರುವುದನ್ನ ನಾವಿಲ್ಲಿ ಕಾಣಬಹುದು ಈ ರೀತಿಯಾಗಿ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನ ಎಳಿಬಹುದು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ವೀಕ್ಷಿಸಬಹುದು ಹೆಚ್ಚಿನ ಸಂಪನ್ಮೂಲಗಳಿಗಾಗಿ ನನ್ನ ಬ್ಲಾಗ್ ಅನ್ನ ವೀಕ್ಷಿಸಿ ಧನ್ಯವಾದಗಳು